ಉಡುಪಿ ಜಿಲ್ಲಾ ಪೊಲೀಸ್ ಪತ್ರಕರ್ತರ ಕಾರ್ಯನಿರತಕ್ಕ ಪತ್ರಕರ್ತರ ಸಂಘ, ಫೋಟೋಗ್ರಫಿಕ್ ಅಸೋಸಿಯೇಷನ್ ಮತ್ತು ಎಲ್ಲ ಸಾರ್ವಜನಿಕರು ಸೇರಿ, ಇಲ್ಲಿಯ ಪ್ರೆಸ್ ಕ್ಲಬ್ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ನನಗೆ ಬಹಳ ಹೆಮ್ಮೆ ಅಂತ ಹೇಳಿದರೆ ನಮ್ಮ ಯುವ ಎಸ್ ಪಿ ಶ್ರೀ ಲಕ್ಷ್ಮಣ್ ಅವರು ಇದರ ನೇತೃತ್ವವನ್ನು ವಹಿಸಿದ್ದಾರೆ. ಪೊಲೀಸರಿಗೆ ಕೇವಲ ಕಾನೂನನ್ನು ಜಾರಿಗೊಳಿಸುವುದಷ್ಟೇ ಅಲ್ಲ, ನಮಗೊಂದು ಸಾಮಾಜಿಕ ಜವಾಬ್ದಾರಿ ಒಂದು ಕೂಡ ಇರ್ತದೆ. ಏನಂತ ಹೇಳಿದ್ರೆ ನಮ್ಮೊಡನೆ ಒಂದು ಅರಿವನ್ನು ಮೂಡಿಸಿ ಜನರನ್ನು ಜೊತೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅದೊಂದು ನಮ್ಮ ಸಾಮಾಜಿಕ ಜವಾಬ್ದಾರಿ. ಈ ಸಾಮಾಜಿಕ ಜವಾಬ್ದಾರಿ ಜೊತೆಗೆ ಮಾಧ್ಯಮದ ಮಿತ್ರರು, ಫೋಟೋಗ್ರಾಫರ್ಸ್, ಕಲಾವಿದರು ಇವತ್ತು ಕಲೆಯ ಮೂಲಕ, ಕಲಾ ಮಾಧ್ಯಮದ ಮೂಲಕ ಈ ಮಾದಕ ದ್ರವ್ಯ ಎಂಬ ದೊಡ್ಡ ಪಿಡುಗು ಏನಿದೆ ಇಡೀ ವಿಶ್ವದಾದ್ಯಂತ, ಇದು ಎಲ್ಲರನ್ನ ಅದರಲ್ಲೂ ಯುವಜನರನ್ನ ಬಾಧಿಸುತ್ತಿರುವ, ಕುಟುಂಬಗಳನ್ನು ನೋಯಿಸುತ್ತಿರುವ ದೊಡ್ಡ ಪಿಡುಗು ಇದು. ಈ ಪಿಡುಗನ್ನು ಹೋಗಲಾಡಿಸುವುದಕ್ಕೆ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀರಿ. ಅದು ಬಹಳ ಸಂತೋಷದ ವಿಷಯ. ಯಾತಕ್ಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಇನ್ ಐಸೋಲೇಷನ್, ಪ್ರತ್ಯೇಕವಾಗಿ ಎಲ್ಲೋ ಒಂದು ಕಡೆ ಇದ್ದು ಇಂತಹ ವ್ಯಾಪಕವಾಗಿರ್ತಕ್ಕಂಥ ಸಮಸ್ಯೆಗಳ ಸಮಸ್ಯೆಯಾದ ಮಾದಕ ದ್ರವ್ಯದ ವಿರುದ್ಧ ಒಂಟಿ ಧ್ವನಿಯಾಗುವುದರ ಬದಲು ಪೊಲೀಸ್ ಇಲಾಖೆ ಜನರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಮಾಧ್ಯಮದವರು, ಕಲಾವಿದರು ಎಲ್ಲರೂ ಸೇರಿ ಹೌದು ಇದೊಂದು ಪಿಡುಗು ಇದೆ ಅನ್ನುವುದನ್ನು ಗುರುತಿಸಿ ಯಾರು ಈ ಪಿಡುಗೆ ಗುರಿಯಾಗ್ತಾ ಇದ್ದಾರೆ, ಅದರಲ್ಲೂ ಯುವಕರು, ಅವರು ಎಲ್ಲೆಲ್ಲಿ ಸೇರ್ತಾರೆ, ಇಂಥ ಬೀಚ್ಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಎಲ್ಲೆಲ್ಲಿ ಯುವಕರು ಸೇರ್ತಾರೆ, ಎಲ್ಲೆಲ್ಲಿ ಅವರ ಪೇರೆಂಟ್ಸ್, ಪೋಷಕರು ಸೇರ್ತಾರೆ, ಅಲ್ಲಿಗೆ ಹೋಗಿ ಇದರ ವಿರುದ್ಧ ಈ ಒಂದು ಸಮಸ್ಯೆ ಇದೆ, ಅನೇಕ ಜನರಿಗೆ ಸಮಸ್ಯೆ ಇದೆ ಅನ್ನೋದೆ ಗೊತ್ತಾಗಲ್ಲ. ಮಾದಕ ದ್ರವ್ಯದ ಸಮಸ್ಯೆ ಇದೆ ಅನ್ನುವುದು ಯಾವಾಗ ಗೊತ್ತಾಗ್ತದೆ ಅಂದರೆ ಅವ್ರ ಮನೆ ಬಾಗಿಲಿಗೆ ಬಂದಾಗ ಗೊತ್ತಾಗ್ತದೆ, ಅವ್ರ ಮನೆ ಮಕ್ಕಳು ಅದಕ್ಕೆ ಬಲಿಯಾದಾಗ ಗೊತ್ತಾಗ್ತದೆ. ಆದರೆ ಇವತ್ತು ಎಲ್ಲರೂ ಸೇರಿ ಉಡುಪಿ ಜಿಲ್ಲೆಯಲ್ಲಿ ಅದು ಮಣಿಪಾಲ ಇರ್ಬೋದು, ಉಡುಪಿಯಲ್ಲಿ ಇರ್ಬೋದು, ಒಂದು ವ್ಯಾಪಕವಾಗಿ ಈ ಸಮಸ್ಯೆ ಇದೆ ಎನ್ನುವುದನ್ನು ಗುರುತಿಸಿ ಅದರ ವಿರುದ್ಧ ಒಂದು ದೊಡ್ಡ ಅಭಿಯಾನವನ್ನು ಈ 2 ತಿಂಗಳ ಕಾಲ ಮಾಡ್ತಾ ಇದ್ದೀರಿ. ಇದಕ್ಕಾಗಿ ನಾನು ನಿಮ್ಮೆಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನನ್ನ ಮನವಿ ಇಷ್ಟೇ, ಇಲ್ಲಿ ಅನೇಕರು ಪೋಷಕರು ಬಂದಿದ್ದೀರಿ, ದಯಮಾಡಿ ನಮ್ಮ ಮನೆಯ ಮಕ್ಕಳು ದಿನನಿತ್ಯ ಏನು ಮಾಡ್ತಾ ಇದ್ದಾರೆ ಎನ್ನುವುದನ್ನು ನಾವು ನೋಡಬೇಕು. ಅವರು ಶಾಲೆಗೆ ಹೋಗ್ತಾ ಇದ್ದಾರಾ, ಕಾಲೇಜ್ಗೆ ಹೋಗ್ತಾ ಇದ್ದಾರಾ, ಕಾಲೇಜಲ್ಲಿ ಅವರ ಚಟುವಟಿಕೆ ಏನು, ಆತ ತನ್ನ ಸಹಜ ಚಟುವಟಿಕೆಯಿಂದ ಬೇರೆಯದೇ ಆದ ಇನ್ನೂ ಚಟುವಟಿಕೆಗಳಿಗೆ ತೊಡಗಿದಾನ, ಆತ ಒಂಟಿಯಾಗಿರುವುದಕ್ಕೆ ಬಯಸ್ತಾ ಇದ್ದಾನ ಅಥವಾ ಅಂತರ್ಮುಖಿಯಾಗಿದ್ದಾನ, ಇವುಗಳನ್ನು ಗಮನಿಸಿದ್ರೆ ನಿಜಕ್ಕೂ ಅದು ಮಾದಕ ದ್ರವ್ಯ ಸೇವನೆಯ ವಿರುದ್ಧ ಮನೆಯ ಒಳಗಡೆ ಉಂಟಾಗ್ತಕ್ಕಂಥ ಜಾಗೃತಿ ಅಂತ ನಾನು ಭಾವನೆ ಮಾಡಿದ್ದೇನೆ. ಒಂದು, ಆ ಜಾಗೃತಿ ಪೋಷಕರಲ್ಲಿ ಉಂಟಾಗಬೇಕು, ಆ ಜಾಗೃತಿ ಶಾಲಾ ಶಿಕ್ಷಕರಲ್ಲಿ, ಕಾಲೇಜಿನ ಶಿಕ್ಷಕರಲ್ಲಿ ಉಂಟಾಗಬೇಕು, ಆ ಜಾಗೃತಿ ಸಾರ್ವಜನಿಕರಲ್ಲಿ ಉಂಟಾಗಬೇಕು. ಹಾಗಾದಾಗ ಮಾತ್ರ ಈ ಮಾದಕ ದ್ರವ್ಯದ ವ್ಯಸನವನ್ನು ತಡೆಗಟ್ಟುವುದಕ್ಕೆ ಸಾಧ್ಯ. ಆ ಸಮಸ್ಯೆ ಇದೆ ಎನ್ನುವುದನ್ನು ಮೊದಲು ಗುರುತಿಸಬೇಕು, ಆ ನಂತರ ಅದರ ವಿರುದ್ಧ ಒಂದು ಅಭಿಯಾನವನ್ನು ಕೈಗೊಳ್ಳಬೇಕು. ಎರಡನೆಯದು, ಈ ಒಂದು ಮಾದಕ ದ್ರವ್ಯದ ವ್ಯಸನಕ್ಕೆ ಗುರಿಯಾದವರಿಗೆ ತಾವು ಯಾವ ಅಧಃಪತನಕ್ಕೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗೋದಿಲ್ಲ. ಆದರೆ ಆ ನೋವೆಲ್ಲ ಕುಟುಂಬದವರಿಗೆ ಗೊತ್ತಾಗ್ತದೆ, ಸುತ್ತಲಿನವರಿಗೆ, ಅವರ ಸಹಚರರಿಗೆ, ಸಹಪಾಠಿಗಳಿಗೆ, ಸ್ನೇಹಿತರಿಗೆ ಗೊತ್ತಾಗ್ತದೆ ಆ ನೋವು. ಆದ್ದರಿಂದ ಈ ವಿಷಯದಲ್ಲಿ, ಮಾದಕ ದ್ರವ್ಯದ ವಿಷಯದಲ್ಲಿ ಕುಟುಂಬಗಳು ಒಗ್ಗೂಡಿ ಕೆಲಸವನ್ನು ಮಾಡಬೇಕಾಗ್ತದೆ. ಒಂದು ಕುಟುಂಬ ನಿಂತು ಆ ಮಾದಕ ದ್ರವ್ಯದ ವಿರುದ್ಧ ಕೆಲಸವನ್ನು ಮಾಡಬೇಕಾಗ್ತದೆ. ಅವರಿಗೆ, ಅವರ ಪರವಾಗಿ ಪೊಲೀಸ್ನವರು, ಮಾಧ್ಯಮದವರು ಮತ್ತು ಎಲ್ಲ ಸಮಾಜ ಸಂಸ್ಥೆಗಳು ಕೈ ಜೋಡಿಸ್ಬೇಕಾಗ್ತದೆ. ಇವತ್ತು ಮಾದಕ ದ್ರವ್ಯ ವ್ಯಸನ ಒಂದು ಸಮಸ್ಯೆ ಅಂತ ಗುರುತಿಸುವುದೇ ನಮ್ಮಂಥ ರಾಷ್ಟ್ರದಲ್ಲಿ ಭಾಳ ಕಷ್ಟದ ಕೆಲಸ. ಇದು ಈ ಕೆಲಸ ಆಗ್ತಾ ಇದೆ. ಇದಕ್ಕಾಗಿ ನಾನು ಮತ್ತೊಮ್ಮೆ ಎಲ್ಲರನ್ನು ಅಭಿನಂದಿಸ್ತೇನೆ. ದಯಮಾಡಿ ಇಲ್ಲಿ ಸೇರಿರತಕ್ಕಂಥವ್ರು, ನಾವೊಂದು 200 ಜನ ಸೇರಿದ್ದೀವಿ ಇಲ್ಲಿ, ನಾವು 5-5 ಜನಕ್ಕೆ ಹೇಳಿದ್ರು ಹೌದು ಸೇ ನೋ ಟು ಡ್ರಗ್ಸ್, ಈ ಒಂದು ಮಾದಕ ದ್ರವ್ಯ, ಅದು ಮಾದಕ ಪೇಯ ಇರಬಹುದು, ಮಾದಕ ವಸ್ತುವಿನ ಸೇವನೆ ಇರಬಹುದು, ಗಾಂಜಾ ಇರಬಹುದು, ಅಫೀಮ್ ಇರಬಹುದು, ಕೆಮಿಕಲ್ ಡ್ರಗ್ಸ್ ಇರಬಹುದು, ಇವುಗಳ ವಿರುದ್ಧ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ.
ನಮ್ಮ ಯುವಜನಾಂಗವನ್ನು ಎಚ್ಚರಿಸಬೇಕಾಗಿದೆ ಎನ್ನುವ ಒಂದು ಸಂದೇಶವನ್ನು ನೀವು 5 ಜನಕ್ಕೆ ಬಿತ್ತರಿಸಿದ್ರೆ 1,000 ಜನ ಅವರು ನಿಧಾನಕ್ಕೆ 10,000 ಜನ 100,000 ಜನ ಆಗ್ತಾರೆ. ಜೊತೆಗೆ ಈ ಮಾದಕ ದ್ರವ್ಯ ಏನನ್ನು ಉಂಟು ಮಾಡ್ತಾ ಇದೆ ಅರಿವನ್ನು ಕೂಡ ಉಂಟು ಮಾಡಬೇಕು. ಯಾಕಂದರೆ ಇವತ್ತು ಇಡೀ ಭಾರತ ಅತ್ಯಂತ ಯುವ ಭಾರತ, ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಯುವ ರಾಷ್ಟ್ರ ಇದ್ದರೆ ಅದು ಭಾರತ. ಈ ಭಾರತವನ್ನು ಕೊಲ್ಲಬೇಕು ಅಂತಿದ್ರೆ ಯುವಕರನ್ನು ದಾರಿ ತಪ್ಪಿಸಬೇಕು. ಇದು ಮಾದಕ ವ್ಯಸನದ ಮೂಲಕ ಆಗ್ತಾ ಇರ್ತಕ್ಕಂಥ ಕೆಲಸ. ಆದ್ದರಿಂದ ಭಾರತ ಸದೃಢವಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಮಾದಕ ದ್ರವ್ಯದ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರಬೇಕು, ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿರಬೇಕು ಮತ್ತು ನಿರ್ಧಾರಾತ್ಮಕವಾಗಿರಬೇಕು. ಆದ್ದರಿಂದ ಎಲ್ಲರೂ ಸೇರಿ ನಾವು ಏನು ನೀವು ಅಭಿಯಾನವನ್ನು ಮಾಡ್ತಾ ಇದ್ದೀರಿ, ನನಗೆ ಬಹಳ ಸಂತೋಷದಿಂದ ನಾನು ಮಂಗಳೂರಿನಿಂದ ಇಲ್ಲಿಗೆ ಬಂದಿದ್ದೇನೆ. ನನ್ನ ಸಹೋದ್ಯೋಗಿ ಮಿತ್ರರು ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲನೂ ಕೂರಿಸ್ಕೊಂಡು ಕೆಲಸ ಮಾಡ್ತಾರೆ ಎನ್ನುವುದೇ ನನಗೆ ಬಹಳ ಹೆಮ್ಮೆಯ ವಿಷಯ. ಶ್ರೀ ಲಕ್ಷ್ಮಣ್ ಅವರಿಗೆ ಅವರ ಎಲ್ಲ ತಂಡಕ್ಕೆ ಮತ್ತೊಮ್ಮೆ ನಾನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.